ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿ ಡಬ್ಲ್ಯೂ ಆರ್ ಸಿ ಕರ್ನಾಟಕಕ್ಕೆ ಮೂರು ಸಾವಿರ ಕ್ಯೂಸೆಕ್ ನೀರನ್ನು ಬಿಡಿ ಅಂತ ಶಿಫಾರಸನ್ ಕೊಟ್ಟಿದೆಯಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಮಹತ್ವದ ಮೀಟಿಂಗು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಡೆಸುತ್ತೆ ಅಂದ್ರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಎಸ್ ಕೆ ಹಲ್ದಾರ್ ನೇತೃತ್ವದಲ್ಲಿ ಈ ಸಭೆ ಆಗುತ್ತೆ ಕರ್ನಾಟಕ ತಮಿಳುನಾಡು ಕೇರಳ ಪುದುಚೇರಿ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಕರ್ನಾಟಕಕ್ಕೆ ರಿಲೀಫ್ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಇದೆ ತಮಿಳ್ನಾಡು ಇನ್ನೊಂದು ಕಡೆಗೆ ನಾವು ಅಪೀಲ್ ಆಗ್ತೀವಿ ನಮಗೆ ಮೂರ್ ಸಾವಿರ ಕ್ಯೂಸೆಕ್ ನೀರು ಸಾಕಾಗಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ ಹೀಗಾಗಿ ಜಲಕಂಟಕ ನಾಳೆಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಬಟ್ ಶಿಫಾರಸನ್ನು ಈಗ ಆಲ್ರೆಡಿ ಸಿ ಡಬ್ಲ್ಯೂ ಆರ್ ಸಿ ಮಾಡಿರೋದ್ರಿಂದ ಅದೊಂದು ರೀತಿ ಕ್ವಾಜಿ ಆಗಿರೋದ್ರಿಂದ ಆಲ್ಮೋಸ್ಟ್ ಅದೇ ಫೈನಲ್ ಆಗುತ್ತೆ ಸಿ ಡಬ್ಲ್ಯೂ ಎಂಎ ಕೂಡ ಅದನ್ನೇ ಎತ್ತಿ ಹಿಡಿಯುತ್ತೆ ಬಹುತೇಕ ಕೇಸ್ಗಳಲ್ಲಿ ಹಾಗೆ ಆಗಿರೋದು ಹಿಂದೆ ಹತ್ತು ಸಾವಿರ ಕ್ಯೂಸೆಕ್ ನೀರು ಬಿಡಿ ಅಂತ ಸಿ ಡಬ್ಲ್ಯೂ ಆರ್ ಸಿ ಹೇಳಿದಾಗ ಸಿ ಡಬ್ಲ್ಯೂ ಎಂ ಅದನ್ನೇ ಹೇಳಿತ್ತು ಐದು ಸಾವಿರ ಕ್ಯೂಸೆಕ್ ನೀರು ಬಿಡಿ ಅಂತ ಸಿ ಡಬ್ಲ್ಯೂ ಆರ್ ಸಿ ಹೇಳಿದಾಗ ಅದನ್ನೇ ಎತ್ತಿ ಹಿಡಿದಿತ್ತು ಅಥಾರಿಟಿ ಈಗಲೂ ಮೂರು ಸಾವಿರ ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳಿದ್ದಾರೆ ಸೊ ಆಲ್ಮೋಸ್ಟ್ ಅದನ್ನೇ ಒಪ್ಪುವಂತಹ ಸಾಧ್ಯತೆ ಇದೆ ಇದು ನಿರಾಳತೆನ ಇನ್ನೊಂದ ಅದು ಅವರವರ ವಿಶ್ಲೇಷಣೆಗೆ ಬಿಟ್ಟಿತ್ತು